Hello friends. ಒಂದು ಕಡೆ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಾವೇರಿ ನೀರಿಗಾಗಿ ವಾದ ವಿವಾದಗಳು ಹೋರಾಟಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ದರ್ಶನ್ ಅವರು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳಿನ ಒಂದು ಸಿನಿಮಾವನ್ನ ಎಕ್ಸಾಂಪಲ್ ಆಗಿ ತಗೊಂಡು ಮಾತನಾಡಿದರು ದರ್ಶನ್ ಅವರ ಈ ಒಂದು ಹೇಳಿಕೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನೀರಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಕೆಲವು ದಿನಗಳಿಂದ ಹೋರಾಟಗಳು ನಡೀತಾ ಇವೆ ಇನ್ನು ಈ ಒಂದು ಹೋರಾಟಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರುಗಳಾದ ದರ್ಶನ್ ಅವರು ಸುದೀಪ್ ಅವರು ಯಶ್ ಅವರು ಹಾಗೂ ಶಿವರಾಜ್ ಕುಮಾರ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಈ ಒಂದು ಹೋರಾಟಕ್ಕೆ ಬರ್ತಾ ಇಲ್ಲ ಅಂತ ಕೆಲವು ಹೋರಾಟಗಾರರು ಕನ್ನಡದ ಫಿಲಂ ಚೇಂಬರ್ ಬಳಿಯಲ್ಲಿ ದರ್ಶನ್ ಅವರು ಹಾಗೂ ಸುದೀಪ್ ಅವರು ಯಶ್ ಅವರು ಹಾಗೂ ಶಿವರಾಜ್ ಕುಮಾರ್ ಅವರ ಪೋಸ್ಟರ್ ಗಳನ್ನ ಇಟ್ಕೊಂಡು ಧಿಕ್ಕಾರಗಳನ್ನ ಕೂಗಿದ್ರು ಇದಾದ ಬಳಿಕ ದರ್ಶನ್ ಅವರು ಕಾವೇರಿ ವಿವಾದದ ಬಗ್ಗೆ ಮಾತನಾಡ್ತಾ ತಮಿಳಿನ ಒಂದು ಸಿನಿಮಾವನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರು ಒಬ್ಬ ಡಿಸ್ಟ್ರಿಬ್ಯೂಟರ್ ತಮಿಳಿನ ಒಂದು ಸಿನಿಮಾವನ್ನ ಆರು ಕೋಟಿಗೆ ತಗೊಂಡು ಕೇವಲ ಕರ್ನಾಟಕದಲ್ಲೇ ಮೂವತ್ತಾರರಿಂದ ಮೂವತ್ತೇಳು ಕೋಟಿ ಕಲೆಕ್ಷನ್ ಅನ್ನ ಮಾಡ್ತಾನೆ ಕರ್ನಾಟಕದ ಪ್ರತಿಯೊಂದು ಕಡೆನೂ ಕೂಡ ಆ ಒಂದು ಸಿನಿಮಾ ರಿಲೀಸ್ ಆಯಿತು ಒಳ್ಳೆಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡ್ತು ಗೊತ್ತಿದ್ದೋ ಗೊತ್ತಿಲ್ಲದೆ ನೀವು ನೂರಾರು ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಡ್ತೀರಾ ಆದರೆ ಇಲ್ಲಿ ಸಮಸ್ಯೆಗಳಾದಾಗ ಇಲ್ಲಿ ಹೋರಾಟಗಳಾದಾಗ ಕೇವಲ ಕನ್ನಡದ ಕಲಾವಿದರಾದ ದರ್ಶನ್ ಅವರು ಬರಲಿಲ್ಲ ಸುದೀಪ್ ಅವರು ಬರಲಿಲ್ಲ ಶಿವಣ್ಣ ಅವರು ಬರಲಿಲ್ಲ ಯಶ್ ಅವರು ಬರಲಿಲ್ಲ ಅಂತ ಹೇಳ್ತಿರಲ್ಲ ಆಗ್ಲೂ ಕೂಡ ಅವರನ್ನ ಕರೀರಿ ಅಂತ ದರ್ಶನ್ ಅವರು ಹೇಳಿದ್ರು ಈ ರೀತಿ ಸಮಸ್ಯೆಗಳಾದಾಗ ಈ ರೀತಿ ಹೋರಾಟಗಳಾದಾಗ ಕನ್ನಡದ ಕಲಾವಿದರಗಳನ್ನು ನೀವು ಕರಿಬೇಕು ಅಂತ ಏನೂ ಇಲ್ಲ ಕನ್ನಡದ ಸಿನಿಮಾಗಳಿಗೆ ಕನ್ನಡದ ಕಲಾವಿದರುಗಳಿಗೆ ಸಪೋರ್ಟ್ ಮಾಡಿದ್ರೆ ಸಾಕು ಅವರೇ ಬರ್ತಾರೆ ಅನ್ನೋ ಅರ್ಥದಲ್ಲಿ ದರ್ಶನವರು ಹೇಳಿದ್ರು ಇಲ್ಲಿ ದರ್ಶನ್ ಅವರು ಕೇವಲ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಹಾಗೂ ತಮಿಳುನಾಡಿನ ಬಗ್ಗೆ ಮಾತನಾಡಲಿಲ್ಲ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೂ ಕೂಡ ಮಾತನಾಡಿದರು ಆದರೆ ಸಾಕಷ್ಟು ಜನಕ್ಕೆ ದರ್ಶನವರ ಮಾತೇ ಅರ್ಥ ಆಗಲಿಲ್ಲ ದರ್ಶನವರು ಈ ರೀತಿ ಹೇಳ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆದವು ಸಾಕಷ್ಟು ಜನ ದರ್ಶನವರು ಹೇಳಿದ್ದು ನಿಜ ಅಂತ ಹೇಳಿದರೆ ಇನ್ನೂ ಕೆಲವರು ದರ್ಶನವರ ಹೇಳಿಕೆಯ ವಿರುದ್ಧವೇ ಧಿಕ್ಕಾರಗಳನ್ನು ಕೂಗಿದ್ರು ಹೋರಾಟಗಳನ್ನು ಮಾಡಿದ್ರು ಕನ್ನಡಿಗರು ಕೇವಲ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ಲ ನಿಮಗೆ ಸ್ಟಾರ್ ಪಟ್ಟವನ್ನ ಕೊಟ್ಟಿದ್ದೇ ಕನ್ನಡಿಗರು ನಿಮ್ಮ ಸಿನಿಮಾವನ್ನ ಬ್ಯಾನ್ ಮಾಡುವ ತಾಕತ್ತು ನಮಗಿದೆ ಅಂತ ಕೆಲವು ಹೋರಾಟಗಾರರು ದರ್ಶನ್ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ರು ಆದರೆ ಮತ್ತೊಂದು ಕಡೆ ದರ್ಶನ್ ಅವರು ಹೇಳಿದ್ದು ನಿಜ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರೆ ಇನ್ನು ಸಿನಿಮಾಗೆ ಸಂಬಂಧಪಟ್ಟಂತಹ ಸಾಕಷ್ಟು ಜನ ನಿರ್ಮಾಪಕರು ನಿರ್ದೇಶಕರುಗಳು ದರ್ಶನ್ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ದರ್ಶನ್ ಅವರ ಈ ಒಂದು ಹೇಳಿಕೆಯನ್ನ ಕನ್ನಡದ ಹೆಸರಾಂತ ನಿರ್ದೇಶಕ ಶಶಾಂಕ್ ಅವರು ಕೂಡ ಬೆಂಬಲಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಅನಾದಿ ಕಾಲದಿಂದಲೂ ಕನ್ನಡ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಮತ್ತು ಸೂಪರ್ ಗಳಾಗುವ ಮುಂಚೆ ಹೊಸಬರಾಗಿದ್ದ ನಟರುಗಳು ಬಹಿರಂಗವಾಗಿ ಹೇಳಿದರೆ ಏನಾಗುತ್ತೋ ಎಂಬ ಭಯದಲ್ಲಿ ಒಳಗೆ ಅನುಭವಿಸುತ್ತಿದ್ದ ಒಂದು ಸಂಕಟದ ವಿಚಾರವನ್ನ ದರ್ಶನ್ ಸರ್ ಮೊನ್ನೆ ಧೈರ್ಯವಾಗಿ ಹೇಳಿದ್ದಾರೆ ನಾನು ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದೇನೆ ನಾನು ಇದುವರೆಗೂ ಜನರನ್ನ ಮೆಚ್ಚಿಸಲು ಸಿನಿಮಾಗಳನ್ನ ಮಾಡಿದ್ದೇನೆಯೇ ಹೊರತು ಯಾವ ನಾಯಕ ನಟರನ್ನು ಕೂಡ ಮೆಚ್ಚಿಸುವುದಕ್ಕೆ ನಾನು ಸಿನಿಮಾಗಳನ್ನ ಮಾಡಿಲ್ಲ ಎಂದು ನನ್ನ ಸಿನಿಮಾಗಳೇ ಹೇಳುತ್ತವೆ ದರ್ಶನ್ ಸರ್ ಮಾತಿಗೆ ನಾನು ಬೆಂಬಲವನ್ನ ಸೂಚಿಸಿದ್ದು ಒಬ್ಬ ಕನ್ನಡಿಗನಾಗಿ ಮತ್ತು ಕನ್ನಡ ಸಿನಿಮಾ ಪ್ರೇಮಿಯಾಗಿ ಅಷ್ಟೇ ಎಂಥದೇ ಪರಿಸ್ಥಿತಿ ಬಂದರೂ ಎಷ್ಟೇ ಆಮಿಷಗಳಿದ್ದರೂ ಇದುವರೆಗೂ ರೀಮೇಕ್ ಸಿನಿಮಾಗಳನ್ನ ಮಾಡದಿರುವುದು ಮತ್ತು ಪ್ರತಿ ಸಿನಿಮಾದಲ್ಲೂ ಕನ್ನಡದ ಕಲಾವಿದರಿಗೆ ಪ್ರಾಮುಖ್ಯತೆಯನ್ನ ನೀಡುವುದೇ ಕನ್ನಡ ಭಾಷೆಯ ಮೇಲಿನ ನನ್ನ ಬದ್ಧತೆಗೆ ಸಾಕ್ಷಿ ನನ್ನ ನಿರ್ದೇಶನ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಸೇರಿದಂತೆ ನನ್ನ ಬಹುತೇಕ ಸಿನಿಮಾಗಳು ಗೆಲ್ಲೋದಕ್ಕೆ ಕಾರಣ ನಿಜವಾದ ಕನ್ನಡ ಸಿನಿಮಾ ಪ್ರೇಮಿಗಳೇ ಅವರಿಗೆ ನಾನು ಸದಾ ಚಿರಋಣಿ ಆದರೆ ಅಂತವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಎನ್ನುವುದೇ ದುಃಖಕರ ಸಂಗತಿ ಒಟ್ಟಾರೆ ಕನ್ನಡ ಚಿತ್ರರಂಗದ ಆರ್ಥಿಕತೆಯ ಅಂಕಿಅಂಶವೇ ಅದಕ್ಕೆ ಸಾಕ್ಷಿ ಆದರೆ ಅದು ಸಾಮಾನ್ಯ ಪ್ರೇಕ್ಷಕರಿಗೆ ತಿಳಿಯದ ವಿಚಾರ ಕಹಿ ಸತ್ಯವೇನೆಂದರೆ ಈ ವರ್ಷದಲ್ಲಿ ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಉತ್ತಮ ಚಿತ್ರ ಎನಿಸಿಕೊಂಡ ಡೇರ್ ಡೆವಿಲ್ ಮುಸ್ತಫಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಕೌಸಲ್ಯ ಸುಪ್ರಜಾ ರಾಮ ಆಚಾರ್ ಅಂಡ್ ಕೋ ಸಪ್ತ ಸಾಗರದಾಚೆ ಎಲ್ಲೋ ಈ ಸಿನಿಮಾಗಳ ಒಟ್ಟು ಕಲೆಕ್ಷನ್ ಒಂದು ತಮಿಳು ಸಿನಿಮಾದ ಕಲೆಕ್ಷನ್ ಗೆ ಸಮ ಈ ಐದು ಸಿನಿಮಾಗಳು ಗೆದ್ದಂತಹ ಸಿನಿಮಾಗಳೆ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ವಿಚಾರಕ್ಕೆ ಬಂದ್ರೆ ಈ ಸಿನಿಮಾಗಳು ಇನ್ನೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಬಹುದಿತ್ತು ನಾವು ಭಾರತೀಯರು ನಮ್ಮದು ಭಾರತೀಯ ಸಿನಿಮಾ ರಂಗ ಈಗ ನಮ್ಮ ಸಿನಿಮಾಗಳನ್ನ ಬೇರೆ ರಾಜ್ಯದ ಪ್ರೇಕ್ಷಕರುಗಳು ಕೂಡ ನೋಡ್ತಾರೆ ನಾವು ಅವರ ಸಿನಿಮಾಗಳನ್ನ ನೋಡೋದು ತಪ್ಪಲ್ಲ ಎಲ್ಲವೂ ನಿಜ ಆದ್ರೆ ಒಂದು ದೊಡ್ಡ ವ್ಯತ್ಯಾಸವೇನೆಂದ್ರೆ ಅವರು ಪರಭಾಷೆಯ ಕೆಲಸ ಸಿನಿಮಾಗಳನ್ನ ಮಾತ್ರ ನೋಡ್ತಾರೆ ತಮ್ಮ ಭಾಷೆಯ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ ಸ್ಟಾರ್ಗಳ ಜೊತೆ ಜೊತೆಗೆ ಇತರ ನಟರ ಮತ್ತು ಹೊಸಬರ ಸಿನಿಮಾಗಳು ಉತ್ತಮ ಕಥಾವಸ್ತುವಿನ ಸಿನಿಮಾಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾರೆ ಹಾಗೆಯೇ ಆ ಸಿನಿಮಾಗಳ ಆರ್ಥಿಕತೆ ನಮಗಿಂತ ಹತ್ತುಪಟ್ಟು ಹೆಚ್ಚಾಗೇ ಇದೆ ಆದರೆ ನಮ್ಮಲ್ಲಿ ಎಲ್ಲವೂ ಉಲ್ಟಾ ವಾರ್ಷಿಕ ವಹಿವಾಟಿನ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತಲೂ ಪರಭಾಷೆಯ ಸಿನಿಮಾಗಳ ಗಳಿಕೆಯೇ ಹೆಚ್ಚು ಕನ್ನಡ ಸಿನಿಮಾ ರಂಗದ ಸಂಕಟ ಕೇವಲ ಚಿತ್ರಮಂದಿರಕ್ಕಷ್ಟೇ ಸೀಮಿತವಾಗಿಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿಯೂ ಕೂಡ ಇದೇ ವ್ಯತೆ ಇನ್ನು ಇದೇ ರೀತಿ ಶಶಾಂಕ್ ಅವರು ಕನ್ನಡ ಭಾಷೆಗೆ ಕನ್ನಡ ಸಿನಿಮಾಗಳಿಗೆ ಬೇರೆ ಭಾಷೆಯ ಸಿನಿಮಾಗಳಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೆಟರ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಇನ್ನು ವಿಡಿಯೋದಲ್ಲೂ ಕೂಡ ನಾವು ಇದನ್ನೇ ಹೇಳಿದ್ವಿ ದರ್ಶನ್ ಅವರ ಮಾತಿನ ಬಳಿಕ ದರ್ಶನ್ ಅವರ ಹೇಳಿಕೆಯ ಬಳಿಕ ಸಾಕಷ್ಟು ಜನ ಅವರ ಮಾತನ್ನ ತಿರುಚುವಂತಹ ಕೆಲಸವನ್ನ ಮಾಡಿದ್ರು ವಿವಾದಕ್ಕೆ ಈಡಾಗುವಂತಹ ಕೆಲಸವನ್ನ ಮಾಡಿದ್ರು ಹೀಗಾಗಿಯೇ ನಿನ್ನೆಯ ವಿಡಿಯೋದಲ್ಲೂ ಕೂಡ ನಾವು ಇದನ್ನೇ ಹೇಳಿದ್ವಿ ಇನ್ನು ಇಂದು ಶಶಾಂಕ್ ಅವರು ನಾವು ನಿನ್ನೆಯ ವಿಡಿಯೋದಲ್ಲಿ ಹೇಳಿರೋದನ್ನೇ ಒಂದು ಲೆಟರ್ನ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಸಾಕಷ್ಟು ಜನಕ್ಕೆ ದರ್ಶನ್ ಅವರ ಮಾತುಗಳೇ ಅರ್ಥ ಆಗಿಲ್ಲ ದರ್ಶನ್ ಅವರು ಕಾವೇರಿ ವಿವಾದಕ್ಕೆ ಬಂದು ಸಿನಿಮಾಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ ಇನ್ನು ಕೆಲವರಂತೂ ಕನ್ನಡಿಗರು ಕೇವಲ ಬೇರೆ ಭಾಷೆಯ ಸಿನಿಮಾಗಳನ್ನ ಮಾತ್ರ ನೋಡ್ತಾರೆ ಕನ್ನಡ ಸಿನಿಮಾಗಳನ್ನ ನೋಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಇಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಕನ್ನಡದಲ್ಲಿ ಒಂದು ಸಿನಿಮಾ ಒಳ್ಳೆಯ ಓಪನಿಂಗ್ ಅನ್ನ ಪಡೆದುಕೊಳ್ಬೇಕು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಮಾಡಬೇಕು ಅಂದ್ರೆ ಅದು ಕನ್ನಡದ ದೊಡ್ಡ ಸ್ಟಾರ್ ನಟರುಗಳಾದ ದರ್ಶನ್ ಅವರು ಸುದೀಪ್ ಅವರು ಯಶ್ ಅವರು ಇದೇ ರೀತಿ ಕನ್ನಡದ ದೊಡ್ಡ ಸ್ಟಾರ್ ನಟರುಗಳ ಸಿನಿಮಾವೇ ಆಗಿರಬೇಕು ಅದೇ ಕನ್ನಡದ ಹೊಸಬರ ಸಿನಿಮಾಗಳು ಯಂಗ್ ಸ್ಟಾರ್ಸ್ ಸಿನಿಮಾಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಈ ಸಿನಿಮಾಗಳಿಗೆ ಎಷ್ಟೇ ಅವಾರ್ಡ್ಗಳು ಬಂದರೂ ಕೂಡ ಈ ಸಿನಿಮಾಗಳಿಗೆ ಒಳ್ಳೆಯ ಓಪನಿಂಗ್ ಅನ್ನೋದು ಸಿಕ್ಕಿರೋದಿಲ್ಲ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಹೇಳಿಕೊಳ್ಳುವ ಮಟ್ಟಕ್ಕೆ ಕಲೆಕ್ಷನ್ ಕೂಡ ಆಗಿರೋದಿಲ್ಲ ಅದೇ ಬೇರೆ ಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಅನ್ನ ಪಡೆದುಕೊಳ್ಳುತ್ತವೆ ದಾಖಲೆಯ ಮಟ್ಟದಲ್ಲಿ ಶೋಗಳನ್ನು ತಗೊಳ್ಳುತ್ತವೆ ರೆಕಾರ್ಡ್ ಆಗೋ ಮಟ್ಟಕ್ಕೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡುತ್ತವೆ ಇನ್ನು ಇತ್ತೀಚಿಗಿನ ಸೌತ್ ಇಂಡಿಯನ್ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತವೆ ಆದರೆ ಬಾಲಿವುಡ್ನ ಸಿನಿಮಾಗಳು ಅಂದರೆ ಹಿಂದಿಯ ಸಿನಿಮಾಗಳು ಕೇವಲ ತೆಲುಗು ಹಾಗೂ ತಮಿಳು ಭಾಷೆಗಳಿಗೆ ಮಾತ್ರ ಡಬ್ ಆಗುತ್ತವೆ ಕರ್ನಾಟಕದಲ್ಲಿ ಹಿಂದಿಯಲ್ಲೇ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ತಾರೆ ಈಗಿದ್ರೂ ಕೂಡ ಹಿಂದಿಯ ಸಿನಿಮಾಗಳು ಬಾಲಿವುಡ್ ಸಿನಿಮಾಗಳು ಇಲ್ಲಿ ದಾಖಲೆಯ ಮಟ್ಟದ ಕಲೆಕ್ಷನ್ ಅನ್ನ ಮಾಡುತ್ತವೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಭಾಷೆಯ ಸಿನಿಮಾಗಳಿಗೆ ಒಳ್ಳೆಯ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ಆ ಸಿನಿಮಾ ಚೆನ್ನಾಗಿ ಅನ್ನೋದು ಎಷ್ಟು ನಿಜನೋ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜ ಒಂದು ರೀತಿಯಲ್ಲಿ ದರ್ಶನ್ ಅವರು ತಮ್ಮ ಸ್ಟಾರ್ ಪಟ್ಟವನ್ನು ಬದಿಗಿಟ್ಟು ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇರುವಂತಹ ಯಂಗ್ ಸ್ಟಾರ್ಸ್ಗಳು ಹೊಸಬರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರ ಪ್ರತಿಧ್ವನಿಯಾಗಿ ನಿಂತಿದ್ದಾರೆ ಅಂತಾನೆ ಹೇಳಬಹುದು ಮೊನ್ನೆ ದರ್ಶನ್ ಅವರು ಈ ರೀತಿ ಹೇಳಿಕೆಯನ್ನು ನೀಡಿದ ಬಳಿಕ ಕೆಲವರು ದರ್ಶನ್ ಅವರ ಸಿನಿಮಾಗಳನ್ನ ಬ್ಯಾನ್ ಮಾಡೋ ತಾಕತ್ತು ನಮಗಿದೆ ಅಂತ ಹೇಳಿದರು ಆದರೆ ಈಗ ಕನ್ನಡದ ಕೆಲವು ನಿರ್ದೇಶಕರು ನಿರ್ಮಾಪಕರು ದರ್ಶನ್ ಅವರ ಮಾತನ್ನು ಅರ್ಥ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಹಿಂದೆ ಕೂಡ ದರ್ಶನ್ ಅವರು ನನ್ನ ಸಿನಿಮಾ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಹೀಗಾಗಿಯೇ ಪ್ರತಿ ವರ್ಷ ಎರಡು ಸಿನಿಮಾಗಳನ್ನು ರಿಲೀಸ್ ಮಾಡ್ತಾ ಬಂದಿದ್ದಾರೆ ಇನ್ನು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ತಗೊಳ್ತಾ ಇಲ್ಲ ತಗೊಳ್ತಾ ಇದ್ರೆ ಅದು ಕೇವಲ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಸಿನಿಮಾಗಳನ್ನ ಮಾತ್ರ ತಗೊಳ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್